ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ನಾವು ದೇವರನ್ನು ಒಲಿಸಿಕೊಳ್ಳಲು ಭಗವಂತನ 9 ವಿಧದ ಭಕ್ತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ ತಪ್ಪದೇ ಕ್ಲಿಕ್ ಮಾಡಿ. ನಾವು ಆ ದೇವರನ್ನು ಒಲಿಸಿಕೊಳ್ಳಲು ಅನೇಕ ಪೂಜೆಗಳನ್ನು ಮಾಡ್ತೀವಿ, ಹಾಗೆಯೇ ತುಂಬಾ ವಿಶೇಷವಾಗಿ ಆಚರಣೆಗಳನ್ನು ಆರಾಧನೆಯನ್ನು ಮಾಡ್ತೀವಿ. ಆದರೆ ನಾವು ದೇವರನ್ನು ಒಲಿಸಿಕೊಳ್ಬೇಕು ಅಂದರೆ ಕಂಪ್ಲೀಟಾಗಿ 9 ವಿಧದ ಭಕ್ತಿಗಳಿಂದ ನಾವು ಆತನನ್ನು ಒಲಿಸಿಕೊಳ್ಳಬಹುದಂತೆ. ದೇವರನ್ನು ಭಕ್ತಿಯಿಂದ ಆರಾಧಿಸಿದರೆ ಮನಃಶಾಂತಿ ದೊರೆಯುತ್ತದೆ, ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಆದರೆ ನಮ್ಮ ಭಕ್ತಿ ಹೇಗಿರಬೇಕು ಎಂಬ ಬಗ್ಗೆ ನಮಗೆ ತಿಳಿದೇ ಇರೋದಿಲ್ಲ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ನಾವು ಪೂಜೆಯನ್ನು ಮಾಡ್ತಾ ಇರ್ತೀವಿ. ದೇವರನ್ನು ಒಲಿಸಲು 9 ವಿಧದ ಭಕ್ತಿಯಿಂದ ಆರಾಧಿಸಿದರೆ ಖಂಡಿತವಾಗಿಯೂ ಆ ಭಗವಂತನು ನಮಗೆ ಒಲಿದೇ ಒಲಿತಾನೆ. ಭಾಗವತದಲ್ಲಿ ವಿವರಿಸಲಾದ ಭಕ್ತಿಯ 9 ಸ್ವರೂಪಗಳನ್ನು ಈಗ ತಿಳಿಸ್ಕೊಡ್ತೀನಿ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ ಶ್ರವಣಂ ಎಂಬ ಪದದ ಅರ್ಥ ದೇವರ ಮಹಿಮೆಗಳನ್ನು ಧ್ಯಾನ ಮತ್ತು ಭಕ್ತಿಯಿಂದ ಕೇಳಿ ನಾವು ಮನನ ಮಾಡಿಕೊಳ್ಳಬೇಕು. ಹಾಗೆ ಕೀರ್ತನಂ ಎಂಬ ಪದದ ಅರ್ಥ ದೇವರ ಕೀರ್ತನೆ, ಭಜನೆ, ಗುಣಗಾನ ಮಹಿಮೆಗಳನ್ನು ಕೊಂಡಾಡುವುದು. ಇನ್ನು ಮೂರನೆಯದು ವಿಷ್ಣು ಸ್ಮರಣಂ ಎಂಬುದರ ಅರ್ಥ ಕಲಿಯುಗದ ಮುಖ್ಯ ಧರ್ಮವಾದ ಶ್ರೀಹರಿಯ ನಾಮಸ್ಮರಣೆಯನ್ನು ನಾವು ನಿರಂತರವಾಗಿ ಮಾಡುವುದು. ಇನ್ನು ನಾಲ್ಕನೆಯದು ಪಾದ ಸೇವನಂ ಎಂಬ ಪದದ ಅರ್ಥ ಶ್ರೀಹರಿಯ ಚರಣ ಸೇವೆ ಮಾಡುವುದು, ಅಥವಾ ನಾವು ಮಾಡುವ ಎಲ್ಲ ಒಳ್ಳೆಯ ಕಾರ್ಯಗಳು ಕೂಡ ಶ್ರೀಹರಿಯ ಚರಣ ಸೇವೆ ಎಂದು ನಾವು ತಿಳಿಯುವುದು. ಇನ್ನು ಐದನೆಯದು ಅರ್ಚನಂ ಎಂಬ ಪದದ ಅರ್ಥ ಶಾಸ್ತ್ರವಿಹಿತ ಫಲಪುಷ್ಪಗಳಿಂದ ದೇವರ ಅರ್ಚನೆ ಪೂಜೆಯನ್ನು ನಾವು ನಿಷ್ಠೆಯಿಂದ ಮಾಡುವುದು. ಇನ್ನು ಆರನೆಯ ಪದ ವಂದನಂ ಎಂಬುದರ ಅರ್ಥ ದೇವರಿಗೆ ಪ್ರಣಾಮ, ದಂಡ ಪ್ರಣಾಮಗಳ ಸಮರ್ಪಣೆ ಮಾಡುವುದು. ಇನ್ನು ದಾಸ್ಯಂ ಎಂಬ ಏಳನೇ ಪದದ ಅರ್ಥ ಮಾಡುವ ಎಲ್ಲ ಕಾರ್ಯಗಳನ್ನು ತಾನು ದೇವರ ದಾಸನೆಂದು ತಿಳಿದು ಮಾಡುವುದು. ಎಂಟನೆಯದು ಸಖ್ಯಂ ಎಂಬ ಪದದ ಅರ್ಥ ದೇವರ ಮೇಲೆ ವಿಶೇಷವಾದ ಪ್ರೀತಿ ಹಾಗೂ ಸಖನೆನ್ನುವ ಭಾವನೆ ಇರಿಸಿಕೊಳ್ಳುವುದು. ಇನ್ನು ಕೊನೆಯ 9ನೇ ಪದದ ಅರ್ಥ ಆತ್ಮನಿವೇದನಂ, ಎಂದರೆ ಮಾಡುವ ಎಲ್ಲ ಕಾರ್ಯಗಳನ್ನು ದೇವರಿಗೆ ಸಮರ್ಪಣೆ ಮಾಡುವುದು. ಇಂತಹ ಭಕ್ತಿಯ 9 ಸ್ವರೂಪಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ದೇವರ ಪೂಜೆಯನ್ನು ಮಾಡಿದರೆ ನಮಗೆ ಮುಕ್ತಿ ಮಾರ್ಗವು ದೊರಕುವುದು, ಹಾಗೇನೆ ಭಗವಂತನು ಅತಿ ಬೇಗ ನಮಗೆ ಒಲಿಯುತ್ತಾನೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ನನ್ನ ಚಿಕ್ಕ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಿ.